ಪಾವಗಡ ತಾಲೂಕಿನ ವಯನ ಹೊಸಕೋಟೆ ವ್ಯಾಪ್ತಿಯ ಜೋಡಿ ಅಚ್ಚಮನಹಳ್ಳಿ ರಸ್ತೆ ಬಳಿ ಬೆಸ್ಕಂ ಇಲಾಖೆ ನೌಕರ ರಾಜೇಶ್ ದುರಸ್ತಿ ಕಾರ್ಯ ನಡೆಸುತ್ತಿದ್ದಾಗ ಸ್ಥಗಿತಗೊಂಡಿದ್ದ ವಿದ್ಯುತ್ ಏಕಾಏಕಿ ಪ್ರವಹಿಸಿ ಗಂಭೀರ ಗಾಯಗೊಂಡಿದ್ದಾರೆ ಇತ್ತೀಚೆಗೆ ಇದೇ ಹೋಬಳಿಗೆ ಸಂಬಂಧಪಟ್ಟ 22 ವರ್ಷದ ಯುವಕ ಅಜಿತ್ ಅಲವು ದಿನಗಳ ಹಿಂದೆ ಸಾವನ್ನಪ್ಪಿದ್ದು ಅದು ಮಾಸುವ ಮುನ್ನವೇ ಈ ಘಟನೆ ಸಂಭವಿಸಿದೆ ಈ ಪ್ರದೇಶದಲ್ಲಿ ಗುತ್ತಿಗೆದಾರರು ಹಾಗೂ ಬೆಸ್ಕಂ ಇಲಾಖೆಯ ಅಧಿಕಾರಿಗಳು ಕೆಲಸಗಾರರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳ ಮಾರ್ಗದರ್ಶನ ನೀಡದೆ ಕೆಲಸಕ್ಕೆ ಅಣಿಗೊಳಿಸುತ್ತಿದ್ದು ಇಂತಹ ಸಾವುಗಳಿಗೆ ಕಾರಣವಾಗುತ್ತಿದ್ದಾರೆ ಇಂದಿನ ಘಟನೆಯ ಗಾಯಾಳುವಾದ ರಾಜೇಶ್ರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಇನ್ನು ಹೆಚ್ಚಿನ ಅವಘಡಗಳು ಸಂಭವಿಸುವ ಮುನ್ನ ಸಂಬಂಧಿಸಿದವರು ತಕ್ಷಣವೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ ಆ ಇದು ಮಾಡೋ ಆಡಕ್ಕೆ ಏನೇನು ಇಪ್ಪುರ್ ಮಾಡ್ತೀವಿ